ಅಪ್ಪನೆ ನೀನು ಈ ಮನೆಯಲ್ಲಿರೋ ಹೆಂಗಸರು ಇಷ್ಟ ಬಂದ ಹಾಗೆ ಹೊರಗಡೆ ಓಡಾಡಬಾರದು ಅಂತ ಹೇಳ್ಕೊಂಡು ಬರ್ತಾ ಇರೋ ನಾನು ನೀನು ನೋಡಿದ್ರೆ ಕೆಲಸಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದು ನಾಳೆ ಇಂಟರ್ವ್ಯೂ ಅಟೆಂಡ್ ಮಾಡೋದಿಕ್ಕೆ ನನ್ನ ಹತ್ರ ಪರ್ಮಿಷನ್ ಕೇಳ್ತಾ ಇದ್ದೀಯಾ ಕೋಪ ಮಾಡ್ಕೋಬೇಡಿ ಮಾವ ತಾಳ್ಮೆಯಿಂದ ಯೋಚನೆ ಮಾಡಿ ಆಕಾಶಕ್ಕೂ ಕೆಲಸ ಇಲ್ಲ ಸರ್ಟಿಫಿಕೇಟ್ ಮಿಸ್ ಆಗಿದೆ ಈಗ ನಿಮ್ಮ ಆರೋಗ್ಯ ಇರೋ ಸ್ಥಿತಿನಲ್ಲಿ ನೀವು ಏನು ಮಾಡಕಾಗೋದಿಲ್ಲ ಏನು ಆದಾಯನೇ ಇಲ್ಲದೆ ಸಂಸಾರನ ಹೇಗೆ ನಿಭಾಯಿಸೋದು ಮಾವ ಇಂತ ಪರಿಸ್ಥಿತಿಯಲ್ಲಿ ನಾನು ಕೆಲಸಕ್ಕೆ ಹೋದ್ರೆ ಏನು ತಪ್ಪು ಮಾವ ಹೌದು ರೀ ರಾಣಿ ಹೇಳ್ತಾ ಇರೋದು ಸರಿಯಾಗಿ ಇದೆ ಯಾವ ವರ್ಮನನ್ನು ಹಿಂದೆ ಸಂಸಾರ ನಡೆಸೋದಾದ್ರೂ ಹೇಗೆ ಹೇಳಿ ಹಾಗಂತ ಹೆಣ್ಣು ಹೊರಗಡೆ ಹೋಗಿ ದುಡ್ಕೊಂಡು ಬಂದ್ರೆ ಗಂಡು ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡೋದ ಎಂತ ಅವಮಾನ ಗೊತ್ತಾ ಇದು ಅಯ್ಯಯ್ಯ ನೀವ್ಯಾಕೆ ಅಷ್ಟೊಂದು ಫೀಲ್ ಮಾಡ್ಕೋತಾ ಇದ್ರ ಮಾವ ಇವಾಗ ಹೆಣ್ಣು ಗಂಡು ಎಲ್ಲ ಸಮ ಕೋರ್ಟ್ ಅಲ್ಲಿ ಕಾಲೇಜ್ ಅಲ್ಲಿ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಯ್ಯ ಎಲ್ಲ ಕಡೆ ನೋಡಿ ಅಂದ್ರೆ ಇದೆಲ್ಲ ಈ ಕುಟುಂಬದಲ್ಲಿ ನಡೆಯೋದಿಲ್ಲ ಸರಿ ಮಾವ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ನಾನು ಹಠ ಮಾಡೋದಿಲ್ಲ ಅಣ್ಣ ಇದರಲ್ಲ ಅವರಿಗೆ ನೀವೇ ತಾನೇ 3 ಲಕ್ಷ ರೂಪಾಯಿ ಕೊಟ್ಟು ಹೋಟೆಲ್ ಇಟ್ಕೊಟ್ಟಿದ್ದು ಅವರೇ ಸಂಪಾದನೆ ಮಾಡಿ ಈ ಮನೆ ಸಂಸಾರನ ನಿಭಾಯಿಸಲಿ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ನಾನು ಹೇಳೋದಿಲ್ಲ ಅಯ್ಯಯ್ಯೋ ಏನು ಹೇಳ್ತಿದೀಯಮ್ಮ ನೀನು ನಮ್ಮ ಸಂಪಾದನೆಯಲ್ಲಿ ಸಂಸಾರ ನಡೆಸೋದಾ ಯಾಕಳಿ ಅಂದ್ರೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ ನಿಮ್ಮ ಹೋಟೆಲ್ ಬಿಸಿನೆಸ್ ಚೆನ್ನಾಗಿ ನಡೀತಾ ಇದೆ ತಾನೆ ಸಂಸಾರ ನಡೆಸುವಷ್ಟು ಸಂಪಾದನೆ ಮಾಡೋಕೆ ಆಗೋದಿಲ್ವಾ ನಿಮಗೆ ಮಾವ ಅದು ಅದು ಅಪ್ಪ ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಳಿಯ ಅದೊಂದು ಬೇಕಾದ್ರೆ ಮಾವನ ಮನೆಯಲ್ಲಿ ಮನೆ ಅಳಿಯಾಗಿರಬಹುದು ಆದ್ರೆ ಯಾರು ತಪ್ಪಾಗಿ ಮಾತಾಡಲ್ಲಪ್ಪ ಈ ಜಗತ್ತಲ್ಲಿ ಮನೆ ಅಳಿಯಾಗಿ ಬೇಕಾದಷ್ಟು ಜನ ಇದ್ದಾರೆ ಆದ್ರೆ ಮನೆ ಅಳಿಯ ಸಂಪಾದನೆಯಲ್ಲಿ ಮಾವನ ಮನೆ ಸಂಸಾರ ಹೇಗೆ ನಡೆಸೋದಪ್ಪ ಅದಕ್ಕೆ ಇವರು ಯೋಚನೆ ಮಾಡ್ತಾ ಇದ್ದಾರೆ ಆ ಹೌದು ಮಾವ ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೆ ಇದಕ್ಕೆ ಮಾವ ನಾನು ಕೆಲಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದು ಇಷ್ಟೆಲ್ಲ ಆದ್ಮೇಲೆ ನಾನು ಹೇಳೋದು ಏನಿದೆ ಆಕಾಶ್ ನೀನೇನಪ್ಪ ಹೇಳ್ತೀಯ ಹೆಂಡತಿ ಸಂಪಾದನೆಯಲ್ಲಿ ಬದುಕಬೇಕು ಸಂಸಾರ ನಡೆಸಬೇಕು ಅಂತ ನಾನು ಹಣೆಯಲ್ಲಿ ಬರೆದಿದ್ರೆ ನಾನು ಏನಪ್ಪ ಮಾಡೋಕ್ಕಾಗತ್ತೆ ಆಕಾಶ್ ಎಲ್ಲ ನಿಮಿಷದಂತೆ ನಡೀಲಿ ನನ್ನ ಹಣೆ ಬರ ಬಾರಯ್ಯ ರಾಣಿ ನಿಮ್ಮ ಮಾವನ್ನ ಆಕಾಶ್ನ ನಾನು ಸಮಾಧಾನ ಮಾಡ್ತೀನಿ ನಮ್ಮ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡಿ ಸಂಸಾರ ನಡೆಸ್ತೀನಿ ಅನ್ನೋ ನಿರ್ಧಾರ ಮಾಡಿದೀಯಲ್ಲ ನಿನಗಿರೋ ಒಳ್ಳೆ ಮನಸ್ಸಿಗೆ ಎಲ್ಲ ಒಳ್ಳೆಯದೇ ಆಗತ್ತಮ್ಮ ನೀನೇನು ಯೋಚನೆ ಮಾಡಬೇಡ ಮಗುನ ಪತ್ತೆ ಹಚ್ಚಕ್ಕಿಂತ ಹೋಗಿದ್ರಲ್ಲ ಇಲ್ಲಿವರೆಗೂ ಯಾವ ವಿಷಯನೂ ಗೊತ್ತಾಗಿಲ್ಲ ಯಾವುದಕ್ಕೂ ಅವ್ರಿಗೆ ಅವನು ಫೋನ್ ಮಾಡಿ ಕೇಳ್ಬಿಡಿ ಅರ್ಚನಾ ಅವರೆಲ್ಲ ವಾಸು ಫ್ರೆಂಡ್ಸ್ ಅವ್ರಿಗೆ ಫೋನ್ ಮಾಡಿ ಹೇಗೆ ಕೇಳೋದು ಬೇಕಾದ್ರೆ ಒಂದು ಕೆಲಸ ಮಾಡೋಣ ವಾಸುಗೆ ಫೋನ್ ಮಾಡಿ ಕೇಳೋಣ ಹಾಗಾದ್ರೆ ಇನ್ನೇನ್ ಮಾಡುದು ಅಂತ್ಯೋ ಹೇಳ್ತೀನಿ ರೋ ಯಾಕೋ ಚಿಂತೆ ಮಾಡ್ತೀಯಾ ಮಾತಾಡ್ಬೇಡಿ ನಮ್ಮ ಅಣ್ಣ ಫೋನ್ ಮಾಡಿದ್ದಾನೆ ಹೇಳೋಣ ಬಾಸು ಆ ರವಿ ಕಡೆಯಿಂದ ಏನಾದ್ರೂ ವಿಷಯ ಗೊತ್ತಾಯ್ತಾ ಇಲ್ಲಣ್ಣ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನೇ ಫೋನ್ ಮಾಡಿದ್ದೆ ಇನ್ನೂ ಪತ್ತೆ ಆಗಿಲ್ವಂತೆ ಪತ್ತೆ ಆದ ಕೂಡಲೇ ಫೋನ್ ಮಾಡ್ತೀನಿ ಅಂತ ಹೇಳಿದಾರಣ್ಣ ಅಣ್ಣ ನೀವೇನು ಚಿಂತೆ ಮಾಡಬೇಡಿ ಅವ್ರದ್ದು ದೊಡ್ಡ ನೆಟ್ವರ್ಕ್ ಇದೆ ಅಣ್ಣ ಆದಷ್ಟು ಬೇಗ ಮಗುನ ಪತ್ತೆ ಮಾಡಿಬಿಡ್ತಾರೆ ಅದು ಹಾಗಲ್ಲ ಕಣ ನಿನ್ನೆ ರಾತ್ರಿ ಆ ಕಿಡ್ನಾಪರ್ ಫೋನ್ ಮಾಡಿದ್ದ ಹೌದಾ ಏನ್ ಹೇಳ್ದ ಏನಾದ್ರೂ ಹೆದರಿಸಿದ್ನ ಇಲ್ಲ ನಿನ್ನೆವರೆಗೂ 5 ಲಕ್ಷ ರೂಪಾಯಿ ಕೊಟ್ರೆ ಮಗುನ ಕೊಡ್ತೀನಿ ಅಂತ ಹೇಳ್ತಿದ್ದವನು ನಿನ್ನೆ ರಾತ್ರಿ ಫೋನ್ ಮಾಡಿ 10 ಲಕ್ಷ ಬೇಕು ಅಂತ ಕೇಳ್ತಿದ್ದಾನೆ ನಾನು 10 ಲಕ್ಷ ರೂಪಾಯಿ ರೆಡಿ ಮಾಡಿದ್ದೀನಿ ಬೆಳಿಗ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿದವನು ಇಷ್ಟೊತ್ತಾದ್ರೂ ಫೋನ್ ಮಾಡಲಿಲ್ಲ ಅದಕ್ಕೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೋ ಅಣ್ಣ ನೀನೇನು ಭಯ ಪಡಬೇಡ ಅಣ್ಣ ಆ ಕಿಡ್ನಾಪರ್ಗಿಂತ ನಮ್ಮ ಕುರುಬರಳ್ಳಿ ರವಿ ಕಿಲಾಡಿ ಆದಷ್ಟು ಬೇಗ ಮಗುನ ಪತ್ತೆ ಮಾಡ್ಬಿಡ್ತಾರೆ ನೀವಿಬ್ರು ಏನು ಚಿಂತೆ ಮಾಡಬೇಡಿ ಧೈರ್ಯವಾಗಿರಿ ಸರಿ ವಾಸು ಯಾವ್ದಕ್ಕೂ ಆಗಾಗ ರವಿಗೆ ಫೋನ್ ಮಾಡಿ ವಿಚಾರಿಸ್ತಾ ಇರೋ ಸರಿ ಅಣ್ಣ ಸರಿ ಅಣ್ಣ ಇಡ್ಲ ಅಣ್ಣ ಸರಿ ಏಯ್ ನಮ್ಮಣ್ಣ ಮಗು ಬಗ್ಗೆ ವಿಚಾರಿಸೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ ನಾವು ತಡ ಮಾಡಬಾರ್ದು ನಮ್ಮ ಆಪರೇಷನ್ನ ಶುರು ಮಾಡಬೇಕು ಓಕೆನಾ ಆಯ್ತು ಕಣ ಸರಿ
ನೀವೆಲ್ಲ ಇಲ್ಲೇ ಇರಿ, ನಾನು ಫೋನ್ ಮಾಡ್ಬಿಟ್ಟು ಬರ್ತೀನಿ. ಯಾವುದೋ ಲ್ಯಾಂಡ್ ಲೈನ್ ನಂಬರ್, ಖಂಡಿತ ಅವನೇ ಫೋನ್ ಮಾಡಿರ್ಬೇಕು ಅನ್ಸುತ್ತೆ. ಹಲೋ, ಏನು 10 ಲಕ್ಷ ರೂಪಾಯಿ ರೆಡಿನಾ? ಹಾ, ನೀನು ಹೇಳಿದ ಹಾಗೆ 10 ಲಕ್ಷ ರೂಪಾಯಿ ದುಡ್ಡು ರೆಡಿ ಮಾಡಿದ್ದೀನಿ. ಅದನ್ನು ತಗೊಂಡು ಎಲ್ಲಿಗೆ ಬರಬೇಕು ಅಂತ ಹೇಳೋ, ನಾನು ಅಲ್ಲಿಗೆ ಬರ್ತೀನಿ. ಹೇಳ್ತೀನಿ ಇರು, ಅವಸರ ಪಡಬೇಡ. ನೀನು ದುಡ್ಡನ್ನ ರೆಡಿ ಮಾಡ್ಕೊಂಡಿದ್ಯೋ ಇಲ್ವೋ ಅಂತ ತಿಳ್ಕೊಳ್ಳೋಕೆ ನಾನು ಫೋನ್ ಮಾಡಿದೆ. ಅಯ್ಯೋ, ನನ್ನ ದುಡ್ಡು ರೆಡಿ ಇದೆ ಅಂತ ಹೇಳ್ತಾ ಇದ್ದೀನಲ್ಲ, ಮತ್ತೆ ತಡ ಮಾಡಬೇಕು? ನಾನು ಈಗಲೇ ಬರ್ತೀನಿ. ನೋಡು, ನೀನು ಹೇಳಿದ ಟೈಮ್ಗೆ ನಾನು ಬರಲ್ಲ, ನಾನು ಹೇಳಿದ ಟೈಮ್ಗೆ ನೀನು ಬರಬೇಕು. ಎಲ್ಲಿಗೆ ಯಾವಾಗ ಬರಬೇಕು ಅಂತ ಹೇಳ್ತೀನಿ, ಆವಾಗ ಬಂದರೆ ಸಾಕು. ಹಲೋ, ಹಲೋ, ಏನು ಹೇಳ್ದ? ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳ್ದ. ನಮ್ಮ ಮಗು ಖಂಡಿತ ಸಿಗುತ್ತಲ್ವಾ? ಅರ್ಚನಾ, ಖಂಡಿತ ಸಿಗುತ್ತೆ, ನೀನ್ ಭಯಪಡಬೇಡ, ಧೈರ್ಯವಾಗಿರು. ಅತ್ತೆ, ಇನ್ನೊಂದೊಬ್ಬ ಇಡ್ಲಿ ಇಟ್ಟಿದ್ದೀನಿ, ಅದ್ ಬೆಂದ ಮೇಲೆ ಇಳಿಸ್ಕೊಳ್ಳಿ. ಹಾಗೆ ದೋಸೆ ಹಿಟ್ಟಿದೆ, ಮಾವನ್ ಬಿಸಿ ಬಿಸಿಯಾಗಿ ದೋಸೆ ಹಾಕೊಡಿ. ಸರಿಮ್ಮ. ಅತ್ತೆ, ಬಟ್ಟೆಗಳನ್ನ ಒಗೆದ ಮೇಲೆ ಒಣಗ ಹಾಕಿದೀನಿ, ಅದು ಒಣಗದ ಮೇಲೆ ತಂದಿಡಿ, ನಾನ್ ಬಂದ್ ಐರನ್ ಮಾಡ್ತೀನಿ. ಅದನ್ನೆಲ್ಲ ನಾನ್ ನೋಡ್ಕೋತೀನಿ ರಾಣಿ. ಕೆಲ್ಸದ ವಿಷಯವಾಗಿ ಮೊದಲನೇ ದಿನ ನೀನ್ ಹೊರಗಡೆ ಹೋಗ್ತಿದೀಯ, ಟೈಮ್ ಸರಿಯಾಗಿ ಹೋಗು, ಆಯ್ತಾ? ಅದಕ್ಕಲ್ಲ ಅತ್ತೆ, ಕೆಲ್ಸಕ್ ಹೋಗೋ ಹತ್ರದಲ್ಲಿ ಮನೆ ಕೆಲ್ಸನೆಲ್ಲ ಹಾಗೆ ಉಳಿಸ್ಬಿಟ್ಟು ಹೋಗ್ತಾ ಇದೀನಿ ಅಂತ ಯಾರು ಹೇಳ್ಬಾರ್ದಲ್ಲ, ಅದಕ್ಕೆ ಹೇಳ್ದೆ ಅತ್ತೆ. ಯಾರು ಏನು ಅನ್ನೋದಿಲ್ಲ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ, ನೀನ್ ಹೊರಡಮ್ಮ. ಸರಿ ಅತ್ತೆ. ಓಹೋ, ಕೆಲ್ಸಕ್ ಹೋಗ್ತಿರೋ ಸೊಸೆಗೆ ಅತ್ತೆ ಸಪೋರ್ಟ್. ಏನದ್ಕೆ, ನನ್ ಗಂಡನ್ ಚೋಟ್ ಅಯನ್ ಮಾಡು ಅಂತ ಹೇಳಿದ್ನಲ್ಲ, ಮಾಡಿದ್ಯಾ? ಮರ್ತ್ಬಿಟ್ಟೆ, ಸಂಜೆ ಬಂದ್ ಮಾಡ್ಕೊಡ್ಲಾ? ಸಂಜೆ ಬಂದ್ ಮಾಡ್ತೀಯಾ? ಅವರು ಸಂಜೆ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ದಾರೆ, ಈಗ್ಲೇ ಮಾಡಿಟ್ಟು ಹೋಗು. ಅಲ್ವೇ, ಇವಳು ಮೊದಲನೇ ದಿನ ಕೆಲ್ಸದ ವಿಷಯವಾಗಿ ಹೊರಗಡೆ ಹೋಗ್ತಾ ಇದ್ದಾಳೆ, ಸಮಯಕ್ಕೆ ಸರಿಯಾಗಿ ಹೋಗೋದ್ ಬೇಡ್ವಾ? ಸಂಜೆ ಬಂದ್ ಮಾಡ್ತಾಳೆ ಬಿಡು. ಏನು ಇವಳು ದೊಡ್ಡ ಕಮಿಷನರ್ ಕೆಲ್ಸಕ್ಕ ಹೋಗ್ತಾ ಇದ್ದಾಳೆ? ಮೊದ್ಲು ಇಸ್ತ್ರಿ ಮಾಡಿಟ್ಬಿಟ್ಟು ಹೋಗ್ಲಿ. ಏನೇ ಹಾಕಿ ಕೆಕ್ಕರ್ಸ್ಕೊಂಡು ನೋಡ್ತಾ ಇದ್ಯಾ? ಮೊದ್ಲು ಇಸ್ತ್ರಿ ಮಾಡಿ ಹೋಗು. ಸರಿ ಅದ್ಕೆ. ಯಾವ ಶರ್ಟು ಅಂತ ಸ್ವಲ್ಪ ಬಂದು ಕೊಡ್ತೀರಾ? ಏಯ್, ಏನು ತುಂಬಾ ಅಧಿಕಾರ ಚಲಾಯಿಸ್ತಿದ್ಯಾ? ಟೀಮ್ ಆರೋ ನಿನ್ ಗಂಡನ್ಗೆ ನಾನು ಶರ್ಟ್ ಐರನ್ ಮಾಡ್ಕೊಡ್ಬೇಕಾ? ನಿಮ್ಮಿಬ್ರು ಬಂಡವಾಳನ ಬಯಲ್ ಮಾಡೋದಿಕ್ಕೆ ನನಗ್ ಒಂದ್ ನಿಮಿಷ ಸಾಕು. ಸ್ವಲ್ಪ ಮರ್ಯಾದೆಯಿಂದ ನಡ್ಕೊ, ಇಲ್ಲ ಅಂದ್ರೆ ಮರ್ಯಾದೆ ಕಳೆದ್ ಬಿಡ್ತೀನಿ. ರಾಣಿ ಬಂದೆ ಅತ್ತೆ. ರಾಣಿ, ನಿಂಗೆ ಟೈಮ್ ಆಗುತ್ತೆ, ನೀ ಕೆಲ್ಸಕ್ಕೆ ಹೋಗ್ಬಾ ಅಮ್ಮ, ಇಸ್ತ್ರಿ ನಾನೇ ಮಾಡ್ಕೋತೀನಿ. ಇದನ್ನೇ ಕಣೆ, ನಾನು ಆಗ್ಲೇ ಹೇಳಿದ್ದು, ತಗೊಂಬ ರಾಣಿ. ಸರಿ ಅತ್ತೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಹೋಗ್ಬಿಟ್ಬಮ್ಮ, ಒಳ್ಳೇದಾಗ್ಲಿ. ಸರಿ ಅತ್ತೆ. ಮಾವ, ಹೋಗ್ಬಿಟ್ಟು ಬರ್ತೀನಿ. ಆಕಾಶ್, ಹೋಗ್ಬಿಟ್ ಬರ್ತೀನಿ. ಏನ್ ಆಕಾಶ್, ನೀವು ಕೆಲ್ಸಕ್ಕೆ ಅಂತ ಮೊದಲನೇ ಸಲ ಇಂಟರ್ವ್ಯೂಗೆ ಹೋಗ್ತಾ ಇದೀನಿ, ಆಲ್ ದ ಬೆಸ್ಟ್ ಹೇಳಲ್ವಾ? ನೋಡು, ಈ ಮನೇಲಿ ಕೆಲವರು ನಿನ್ ರಾಶಿ ಸರಿ ಇಲ್ಲ ಅಂತ ಹೇಳಿದ್ರು, ಆದ್ರೆ ನಿಜ ಈಗ ಗೊತ್ತಾಗ್ತದೆ, ನಿನ್ ರಾಶಿ ತುಂಬಾನೇ ಚೆನ್ನಾಗಿದೆ, ನನ್ ರಾಶಿನೇ ಚೆನ್ನಾಗಿಲ್ಲ. ಆಕಾಶ್, ರಾಶಿ ಸರಿ ಇಲ್ದಿರ ನಾನು ನಿನ್ಗೆ ಆಶೀರ್ವಾದ ಮಾಡಿದ್ರೆ ಅದು ಫಲಿಸೋದಿಲ್ಲ, ನೀನು ಹೋಗ್ಬಾ. ರಾಣಿ, ನೀನೇನು ಯೋಚನೆ ಮಾಡ್ಬೇಡ, ನಿನಗಿರೋ ಒಳ್ಳೆ ಮನಸ್ಸಿಗೆ ಎಲ್ಲ ಒಳ್ಳೇದೇ ಆಗತ್ತೆ, ನೀನ್ ಪಾಡಿ ನೀನು ಹೋಗ್ಬಿಡ್ಬಾ. ಸರಿ ಅತ್ತೆ, ನಾನು ಬರ್ತೀನಿ. ಹ್ಮ್.
ಅಖಿಲು ಅಳ್ಬೇಡಮ್ಮ. ಏಯ್ ಫೀಡಿಂಗ್ ಬಟ್ಟು ಕೂಡ, ಮಗು ಅಳ್ತಾ ಇದೆ. ಏಯ್ ಕೂಡ ಬೇಗ. ಯಾಕೋ ಹೀಗೇಳ್ತಾ ಇದೆ ಲೋ ವಾಸು, ನನ್ಗೆ ಯಾಕೋ ಭಯ ಆಯ್ತಾ ಕಣೋ. ಲೇ ಯಾಕೋ ಭಯ ಪಡ್ಕೊಂಡು ಸಾಯ್ತೀಯ, ನಾವು ಆಲ್ರೆಡಿ ಕ್ಲೈಮ್ಯಾಕ್ಸಿಗೆ ಬಂದಿದ್ದೀವಿ, ನೀನೇನು ಹೆದರ್ಕೋಬೇಡ. ಇಲ್ಲ ಕಣೋ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ದುಡ್ಡು ಬರ್ತದೋ ಪೊಲೀಸ್ನವ್ರು ಬರ್ತಾರೋ ಒಂದೂ ಗೊತ್ತಾಯ್ತಿಲ್ಲ ಮಗ. ಲೇ ಅವರು ಪೊಲೀಸ್ನವ್ರನ್ನ ಕರ್ಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ನಾನು ಈಗಾಗಲೇ ಹೆದರಿಸಿದ್ದೀನಿ. ನೀವೇನಾದರೂ ಪೊಲೀಸ್ನವ್ರನ್ನ ಕರ್ಕೊಂಡು ಬಂದ್ರೆ ಮಗು ಜೀವಕ್ಕೆ ಅಪಾಯ ಅಂತ. ಲೋ ವಾಸು, ನಿಮ್ಮಣ್ಣ ಮೊದಲೇ ನ್ಯಾಯ ನೀತಿ ಪ್ರಾಮಾಣಿಕತೆ ಅಂತ ಮಾತಾಡ್ತಿರ್ತಾನೆ, ನೀನ್ ಹೆದರ್ಸಿದ್ರೆ ಹೆದರ್ಕೊಳ್ದೆ ಅವನೇನಾದ್ರೂ ಪೊಲೀಸರಿಗೆ ವಿಷಯ ತಿಳಿಸ್ಬಿಟ್ರೆ ಆಮೇಲೆ ಏನೋ ಮಾಡೋದು. ಲೈ ಒಂದ್ ವೇಳೆ ಅವ್ನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಅವನ ಹೆಂಡತಿ ಒಪ್ಪೋದಿಲ್ಲ, ಯಾಕೆಂದ್ರೆ ಅವಳಿಗೆ ಆ ಮಗು ಮುಖ್ಯ. ಅದಕ್ಕೆ ಅವರು ಯಾವುದೇ ಕಾರಣಕ್ಕೂ ಪೊಲೀಸ್ನವ್ರನ್ನ ಕರ್ಕೊಂಡು ಬರೋದಿಲ್ಲ. ನೀವು ಹೆದರ್ಕೋಬೇಡಿ, ನಾನು ಹೇಳಿರೋದೆಲ್ಲ ನೆನಪಲ್ಲಿದೆ ತಾನೆ? ಅವ್ರು ಇಲ್ಲಿಗೆ ಬಂದ ಕೂಡ್ಲೇ ಕರೆಕ್ಟಾಗಿ ಆಪರೇಟ್ ಮಾಡಬೇಕು, ಸ್ವಲ್ಪನೂ ಹೆಚ್ಚು ಕಮ್ಮಿ ಆಗಬಾರ್ದು. ಬಿ ಕೇರ್ಫುಲ್. ಓಕೆ ಕಣೋ, ಪರ್ಫೆಕ್ಟಾಗಿ ಕೆಲಸ ಮುಗಿಸ್ತೀವಿ. ಅಣ್ಣ ನನಗೆ ನಿಂದೆ ಕಾರಣ ಭಯ ಆಗ್ತಾ ಇರೋದು, ಪೊಲೀಸ್ನವರು ಅವರು ಇವರು ಅಂತ ಹೆದರ್ಕೊಂಡು ಪ್ಯಾಂಟಲ್ಲಿ ಮಾಡ್ಕೊಂಬಿಟ್ಟಿರ. ಸರಿ ನೀವೆಲ್ಲ ಇಲ್ಲೇ ರೀ, ಅವ್ರು ಬಂದ್ರ ಅಂತ ನೋಡ್ತೀನಿ. ಸರಿ. ಅವ್ರು ಹೇಳಿದ ಪ್ರಕಾರ ಇದೇ ಜಾಗ, ಬಾ ನೋಡೋಣ. ಅವ್ರು ಬಂದ್ರು ಕಣ, ಎಲ್ರು ಅಲರ್ಟ್ ಆಗಿರಿ. ಐಟಮ್ಸ್ ಎಲ್ಲ ಎಲ್ಲಿಟ್ಟಿದ್ದೀರಾ? ಅಲ್ಲಿಟ್ಟಿದೀವಿ ಮಗ, ಬನ್ನಿ ಬನ್ನಿ ಬನ್ನಿ. ಏನ್ ಮಾತಾಡ್ತಿದ್ಯೇನೇನು? ಅದಕ್ಕೆ ತಾನೇ ಪೊಲೀಸ್ನವ್ರಿಗೂ ಹೇಳದೆ ಇಲ್ಲಿ ತನಕ ಬಂದಿದ್ದು, ಇಲ್ಲಾಂದ್ರೆ ಹೀಗ್ ಮಾಡ್ತಾ ಇದ್ನಾ? ನೋಡು, ನಮ್ಗೆ ಮಗು ಜೀವ ತುಂಬಾ ಮುಖ್ಯ, ಅದಕ್ಕೆ ನಾನು ಈ ನಿರ್ಧಾರ ತಗೊಂಡಿರೋದು. ಮಗು ಜೀವಕ್ಕೆ ಯಾವ ಅಪಾಯನೂ ಆಗೋದಿಲ್ಲ, ನೀನ್ ಧೈರ್ಯವಾಗಿರು, ಬಾ. ಏ ಅವ್ರ ಅಲ್ಲೇ ಇದಾರೆ, ಎಲ್ರು ಮುಂಕಿ ಕ್ಯಾಪ್ ಹಾಕೊಂಡು ಅಲರ್ಟ್ ಆಗಿರಿ. ಹಾಕಿ ಹಾಕಿ. ಅರ್ಚನಾ ನೀನ್ ಭಯ ಪಡ್ಬೇಡ, ನಮ್ ಮಗು ಜೀವಕ್ಕೆ ಯಾವ ಅಪಾಯನೂ ಆಗೋದಿಲ್ಲ. ಹಾಗೊಂದ್ ವೇಳೆ ನಮ್ ಮಗು ಜೀವಕ್ಕೆ ಅಪಾಯ ಆಗುತ್ತೆ ಅಂದ್ರೆ ಅದು ನನ್ ಜೀವ ಹೋದ್ಮೇಲೆ. Thank you.
ನೀವು ನಿಂತಿರೋ ಜಾಗದಿಂದ ಹಾಗೆ ಸ್ಟ್ರೈಟ್ ಆಗಿ ಬನ್ನಿ. ಕೇಳದಷ್ಟು ದುಡ್ಡು ತಂದಿದ್ದೀನಿ, ದುಡ್ಡು ತಗೊಂಡು ನಮ್ಮ ಮಗುನ ನಮ್ಗೆ ಕೊಟ್ಬಿಡು. ಎಲ್ಲಿ ನನ್ನ ಮಗು? ಯಾಕೇನು ಮಾತಾಡ್ತಾನೆ ಇಲ್ಲ? ನಾವು ದುಡ್ಡು ತಂದಿದ್ದೀವಿ, ದುಡ್ಡು ತಗೊಂಡು ಮಗುನ ಕೊಡು. ಮಾತಾಡು ಮಾತಾಡು. ನಾವು ನಿಮ್ಮನ್ನ ನೋಡ್ತಾ ಇದ್ದೀವಿ, ಹಾಗೆ ಸ್ವಲ್ಪ ಮುಂದೆ ಬನ್ನಿ. ಪಕ್ಕದಲ್ಲಿ ಡ್ರಮ್ 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 ಇದೆ. ಅದ್ರೊಳಗಡೆ ದುಡ್ಡು ಹಾಕಿ ತಿರುಗಿ ನೋಡದೆ ಹೋಗ್ತಾ ಇರಿ. ಇನ್ನ 5 ನಿಮಿಷದಲ್ಲಿ ನಿಮ್ಮ ಮಗು ನಿಮ್ ಕೈಲಿ ಸೇರುತ್ತೆ. ನಾನು ಹೇಳಿದ ಮಾತು ಏನಾದ್ರೂ ಮೀರಿದ್ರೆ ನಿಮ್ ಮಗು ಪೀಸ್ ಪೀಸ್ ಆಗಿ ನಿಮ್ ಕೈಲಿ ಸೇರುತ್ತೆ. ಹಾಗೆಲ್ಲ ಏನು ಮಾಡ್ಬೇಡ, ನಾವಿಬ್ರೆ ಬಂದಿದ್ದೀವಿ, ದುಡ್ಡು ತಗೊಂಡು ನಮ್ಮ ಮಗು ನಮಗೆ ಕೊಟ್ಬಿಡು. ಸರಿ, ಮೊದಲು ಆ ದುಡ್ಡನ್ನ ಡ್ರಮ್ ಒಳಗಡೆ ಹಾಕ್ಬಿಟ್ಟು ಹೋಗಿ. ಆ ಕಡೆ ಹೋಗಿ, ನಿಮ್ಗೆ ಹೇಳ್ತಾ ಇರೋದು ತಿರುಗಿ ನೋಡಿದೆ. ಆ ಕಡೆ ಹೋಗಿ. ನೀವೆಲ್ಲ ಇಲ್ಲೇ ರೀ, ನಾನು ಹೋಗ್ತೀನಿ. ಅಣ್ಣ ನಿಂತ್ಕೋಬೇಡ, ಓಡು ಓಡು ಅಣ್ಣ, ಓಡಿ. ವಾಸು ವಾಸು ಅಣ್ಣ, ಓಡಿ. ವಾಸು ವಾಸು ಅಣ್ಣ. ದುಡ್ಡೇನಾದ್ರೂ ಎತ್ಕೊಳ್ಳೋದಕ್ ಬಂದ್ರೆ ನಿಮ್ಮನ್ನ ಅಷ್ಟೇ ಹುಷಾರ್. ಸ್ವಲ್ಪ ತಡ್ಕೊ, ಆಸ್ಪತ್ರೆಗೆ ಹೋಗಿ. ಅವರೆಲ್ಲೋ ತಪ್ಪಿಸ್ಕೊಳಕಾಗಲ್ಲ, ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ನಡೀರಿ, ಆಸ್ಪತ್ರೆ ಕರ್ಕೊಂಡು ನಡೀರಿ, ಮೊದಲು ನಡೀರಿ.